ನೀವು ನೋಡ್ತಾ ಇದ್ದೀರಾ ಸುವರ್ಣ ಬದುಕಿನ ಭಾವಲಹರಿ ಅಮೃತ ವರ್ಷಿಣಿ ಧರಣಿಗೆ ಜೀವಧಾರಿ ಅಮೃತ ವರ್ಷಿಣಿ ವಿನಯ್ ಅವರೇ ಕೋಪ ಮಾಡ್ಕೊಳ್ಬೇಡಿ ಇದರಲ್ಲಿ ವರ್ಷಕ್ಕಂದೇನು ತಪ್ಪಿಲ್ಲ ಇವಳ ಕೈಯಿಂದ ಆಗಲ್ಲ ಅಂದ್ರೆ ಇದಕ್ಕೆ ನಾನೇ ಒಂದು ವ್ಯವಸ್ಥೆ ಮಾಡ್ತೀನಿ ವಿನಯ್ ಏನಾಯ್ತು ಯಾಕೆ ಇಷ್ಟೊಂದು ಜೋರಾಗಿ ರೇಗಾಡ್ತಿದ್ಯಾ ನೋಡಿ ಅಜ್ಜಿ ನಾಯಿಗಳು ರೂಮಿಗೆ ಬಂದು ಡೈಪರ್ ಏಕ ಕಚ್ಚಾಕಿವೆ ಅಂತ ಅಕಸ್ಮಾತ್ ಮಗುಗೆ ಬಾಯಿ ಹಾಕಿದ್ರೆ ಏನ್ ಗತಿ ಹೇಳಿ ಇಲ್ಲ ವಿನಯ್ ನೀವು ಹಾಗೆಲ್ಲ ಮಾಡಲ್ಲ ಹಾಗೆ ಮಾಡಲ್ಲ ಅಂತ ಏನ್ ಗ್ಯಾರಂಟಿ ನನ್ನ ಕಣ್ಣ ಮುಂದೆ ನ್ಯಾಪ್ಕಿನ್ ಕಚ್ಚಿರೋ ನಾಯಿಗಳು ಮಗುನ್ ಕಚ್ಚಲ್ಲ ಅಂತ ಹೇಗೆ ಹೇಳ್ತೀಯಾ ವರ್ಷ ನೀನಂತೂ ನಮ್ಮ ಮಾತಿಗೆ ಬೆಲೆನೇ ಕೊಡ್ತಾ ಇಲ್ಲ ಈ ನಾಯಿಗಳು ಈ ರೂಮಿಗೆ ಬರದೇ ಇರೋ ಹಾಗೆ ನೋಡ್ಕೋಬೇಕು ಅಂತ ನಾನು ನಿನಗೆ ಹೇಳಿದೆ ತಾನೇ ಇವು ಇಲ್ಲಿ ಬರೋವರೆಗೂ ನೀನೇನು ಮಾಡ್ತಿದ್ದೆ ಹೌದು ವರ್ಷ ನಾಯಿ ಮರಿಗಳು ಮನೆಯಲ್ಲೇ ಇರಲಿ ಅಂತ ಹೇಳಿದ್ದು ನಿಜ ಆದರೆ ಅವು ಮಗುವಿಗಿಂತ ಹೆಚ್ಚಲ್ಲ ಅನ್ನೋದು ಜ್ಞಾಪಕ ಇರಲಿ ಇವುಗಳಿಂದ ಮಗುವಿಗೆ ಯಾವ ತೊಂದರೆನೂ ಆಗಬಾರ್ದು ಅಮೃತ ನಿನ್ನ ಎಚ್ಚರಿಕೆಯಲ್ಲಿ ನೀನು ಇರಬೇಕು ಇವಳನ್ನ ನಂಬಿಕೊಂಡು ಮಗುವನ್ನ ಒಂಟಿಯಾಗಿ ಇಲ್ಲಿ ಬಿಟ್ಬಿಟ್ಟು ಎಲ್ಲಿಗೂ ಹೋಗಬೇಡ ಅತ್ತೆ ಹೇಳಿದ್ರು ಅಂತ ನಾನು ಸುಮ್ಮನೆ ಇದ್ದೀನಿ ಇಲ್ಲ ಅಂದ್ರೆ ಇವುಗಳನ್ನ ಈ ಮನೆ ಹೊಸಲು ತೊಳೆಯೋಕೆ ಬಿಡ್ತಿರಲಿಲ್ಲ ಏನು ನೋಡ್ತಾ ನಿಂತಿದ್ಯಾ ಇವುಗಳನ್ನ ತಗೊಂಡು ಆಚೆ ನಡಿ ಅಮೃತ ಹುಷಾರಮ್ಮ ರೂ ಬೋಲ್ಟ್ ಹಾಕೊಂಡ್ಬಿಡು ಇಲ್ಲದ ಮತ್ತಗಳು ಬಂದ್ಬಿಡುತ್ತೆ ಬನ್ನಿ ಅತ್ತೆ ಅಯ್ಯೋ ಮಗುನ ನೆಮ್ಮದಿಯಾಗಿ ಮಲಗೋಕ್ಕೂ ಬಿಡಲ್ಲ ಇವು ವರ್ಷ ಸ್ವಲ್ಪ ಹೊತ್ತು ಅವನ್ನ ಇಲ್ಲೇ ಬಿಡು ಆಟ ಆಡ್ಕೊಂಡು ಮೇಲೆ ಕರ್ಕೊಂಡು ಅಮೃತ ಬಾಗಿಲ ಹತ್ರ ನಾಯಿ ಮರಿಗಳಿದೆ ಬಾಗಿಲು ತೆಗಿಯಕ್ಕೆ ಹೋಗ್ಬೇಡ ಬನ್ನಿ ಅತ್ತೆ ಈ ನಾಯಿ ಮರಿಗಳನ್ನ ಆಡಿಸೋದು ಖುಷಿ ಅಂದ್ಕೊಂಡಿದ್ದೆ ಆದರೆ ಇವು ನನ್ನ ಪ್ರಾಣ ತಿಂತಿದೆ ಇವುಗಳನ್ನ ಕಾದು ಕಾದು ನಂದೇ ನಾಯಿ ಪಾಡಾಗೋಗಿದೆ ಹಾಯ್ ಪವನ್ ಅವರೇ ಹಾಯ್ ಕರಣ್ ಪವನ್ ಅವರೇ ಆ ಓನರ್ ನಿಮಗೆ ಮತ್ತೆ ತೊಂದರೆ ಕೊಟ್ಟಿಲ್ಲ ತಾನೆ ಇಲ್ಲ ನೀ ಬಾಡಿಗೆ ದುಡ್ಡು ಕೊಟ್ಟಮೇಲೆ ಮತ್ತೆ ನನಗೆ ಅವ್ರು ಫೋನ್ ಮಾಡಲೇ ಇಲ್ಲ ನಿಮ್ಮಿಂದ ತುಂಬ ಉಪಕಾರ ಆಯಿತು ಆದಷ್ಟು ಬೇಗ ನಿಮ್ಮ ದುಡ್ಡನ್ನ ವಾಪಸ್ ಕೊಡ್ತೀನಿ ಪರವಾಗಿಲ್ಲ ನಿಮಗೆ ಅನುಕೂಲ ಆದ ಕೊಡಿ ನನಗೆ ಅರ್ಜೆಂಟ್ ಕೆಲಸ ಇದೆ ಅದು ಮುಗಿಸ್ಕೊಂಡು ಆಶ್ರಮಕ್ಕೆ ಬರ್ತೀನಿ ಒಂದು ನಿಮಿಷ ಕರೆ ನಿಮ್ಮಿಂದ ಇನ್ನೂ ಒಂದು ಹೆಲ್ಪ್ ಆಗಬೇಕಾಗಿತ್ತು ಅದೇನು ಹೇಳಿ ನಾನು ಮನೆ ಕ್ಲೀನ್ ಮಾಡ್ತಾ ಇದ್ದೀನಿ ಬೀರು ಮೇಲೆ ಕೆಲವು ಭಾರವಾದ ವಸ್ತುಗಳಿವೆ ಅದನ್ನ ಕೆಳಗೆ ಇಳಿಸಬೇಕು ಹೆಲ್ಪ್ ಮಾಡ್ತೀರಾ ಆಯ್ತು ಅದಕ್ಕೇನಂತೆ ಭಾವನವರೇ ನನಗೆ ಇವತ್ತಾಗಲ್ಲ ಇಂಪಾರ್ಟೆಂಟ್ ಕೆಲಸ ಇದೆ ನಾಳೆ ಬೆಳಿಗ್ಗೆ ಆಫೀಸ್ಗೆ ಹೋಗೋಕ್ಕಿಂತ ಮುಂಚೆ ಬಂದು ಇಳಿಸ್ಕೊಡ್ತೀನಿ ಅರ್ಜೆಂಟ್ ಏನೂ ಇಲ್ಲ ಹಾಗೆ ಆಗಲಿ
ಏನ್ ಮಾಡ್ತೆ? ಅದು ಫೈಲ್ ಮರ್ತಿದ್ದೆ. ಬೆಳಗ್ಗೆ ಬೇರೆ ಹೆಂಗಸರ ಧ್ಯಾನ ಮಾಡಿದ್ರೆ ಫೈಲ್ ಏನು ಲೈಫೇ ಮರ್ತೋಗುತ್ತೆ. ಏನೋ ಹೇಳ್ತಿದ್ಲು. ಏನಿಲ್ಲ, ಬಾಡಿಗೆ ದುಡ್ಡು ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳಿದ್ಲ. ಸುಳ್ಳು ಹೇಳಬೇಡ. ಏನೋ ಬೆಳಗ್ಗೆ ಮಾಡ್ತೀನಿ ಅಂತ ಹೇಳ್ತಿದ್ದೆ. ಏನದು ಬೆಳಗ್ಗೆ ಮಾಡೋದು? ಓ ಅದಾ, ಅದು ಅವರು ಮನೆ ಕ್ಲೀನ್ ಮಾಡ್ತಾ ಇದ್ದರಂತೆ. ಕೆಲವು ಭಾರವಾದ ವಸ್ತುಗಳನ್ನು ಬೀರ್ ಮೇಲಿಂದ ಇಳಿಸ್ಕೊಡ್ತೀರಾ ಅಂತ ಕೇಳಿದ್ರು ಅಷ್ಟೇ. ಭಾರವಾದ ವಸ್ತುನ ಇಟ್ಟವಳಿಗೆ ಇಳಿಸ್ಕೊಳ್ಳೋದು ಕಷ್ಟನಾ? ಈ ನೆಪದಲ್ಲಿ ಕರಣನ ಮನೆಗೆ ಕರೆದು ಮರಳು ಮಾಡೋಕೆ ಏನು ಪ್ಲಾನ್ ಮಾಡಿರಬೇಕು? ಮೊದಲು ಅತ್ತೆಗೆ ವಿಷಯ ಹೇಳಬೇಕು. ಏ ಟಿಂಕು ಪಿಂಕು, ಯಾಕೋ ದ್ವಾರಪಾಲಕರ ಥರ ಬಾಗಿಲು ಕಾಯ್ತಿದ್ದೀರಾ? ಬಂದ್ರೂ ಹೋಗೋಣ. ಬಂದ್ರೂ ಹೋಗೋಣ. ಬರಲ್ವಾ? ಹುರಿದು ಮುಕ್ತಾ ಇದ್ರಿ. ಈಗ ನೋಡಿದ್ರೆ ಬಾಲ ಮುದುರ್ಕೊಂಡು ತೆಪ್ಪಗೆ ಬಿದ್ದಿದ್ದೀರಾ. ಏನಾಯ್ತ್ರೋ, ಅಸ್ವಾಗ್ತಾ ಇದೆಯಾ? ನಿಮ್ಮ ಮುಖಗಳು ನೋಡಿದ್ರೆ ಗೊತ್ತಾಗ್ತಾ ಇದೆ. ಹಾಲು ಬೇಕಾ? ಹೋಗಿ ತರ್ತೀನಿರು. ಆದರೆ ಇಲ್ಲೇ ತೆಪ್ಪಗೆ ಹೀಗೆ ಕೂತಿರ್ಬೇಕು. ರೂಮ್ ಒಳಗೆ ಕಾಲಿಟ್ರೆ ಕಾಲ್ ಮುರಿದ್ಬಿಡ್ತೀನಿ. ಗೊತ್ತಾಯ್ತಾ? ಮಂಜುಳ, ನಾಯಿ ಮರಿಗ ಹಾಲು? ಇಲ್ಲ ಅಕ್ಕ, ಅಮೃತ ಅಕ್ಕಂಗೆ. ಸರಿ ಕೊಡು. ಹುಷಾರಾಗಿ ಬಾಗ್ಲಾಕೊಂಡು ಹೋಗು. ಹೇಗೋ ಮಲಗಿದ್ದಾಳೆ, ಸ್ವಲ್ಪ ಬಟ್ಟೆ ಇಸ್ತ್ರಿ ಮಾಡಿಬಿಡೋಣ.
ಅನ್ಕೋ, ಆಚೆ ಹೋಗಿ, ಇಲ್ಲಾಂದ್ರೆ ಅತ್ತೆ ಬೈತಾರೆ. ಮತ್ತೆ ಒಳಗೆ ಹೋಗ್ಬಿಟ್ಟಿದೆ ಇವು, ನನ್ನ ಸಾಯಿಸಕ್ಕೆ ಅಂತಾನೆ ಇದೆ ಇದು. ಹೆದರ್ಕೋಬೇಡಿ ಅಮ್ಮನಿಗೆ ಏನೂ ಆಗಿಲ್ಲ. ಇವ್ರು ನಮ್ಮ ಜೊತೆಯಲ್ಲಿದ್ದಾನೆ, ಮಗುಗೆ ಏನೂ ಆಗಿಲ್ಲ, ಅಷ್ಟೇ ಸಾಕು. ತೊಟ್ಟು ಕಳ್ಕಿ ಬಿದ್ದಿದೆಯಲ್ಲ ಬಂಗಾರಿ, ಏನು ಅನಾಹುತ ಆಯಿತು ಅಂತ ಹೆದ್ಕೊಂಡು ಓಡಿ ಬಂದ್ವಿ. ಎಷ್ಟು ಸಲ ಹೇಳಿದ್ದೀನಿ ಈ ನಾಯಿಗಳನ್ನ ಒಳಗೆ ತರಬೇಡ ಅಂತ. ನೋಡು ನೋಡು ಎಂತ ಅವಾಂತರ ಮಾಡಿದ್ದ. ಮಗುಗೇನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಏನ್ ಮಾಡ್ಬೇಕಾಗಿತ್ತು? ವರ್ಷಕ್ಕ ನನ್ನ ಮಗುನ ಉಳಿಸ್ಕೊಟ್ಬಿಟ್ಲು. ವರ್ಷ, ಅಣ್ಣ ನಾಯಿ ಮರಿಗಳನ್ನ ಸಾಕೋದ್ ಬೇಡ ಅಂತ ಹೇಳಿದ್ದ ತಾನೆ? ವರ್ಷ, ಅಣ್ಣ ನಾಯಿ ಮರಿಗಳನ್ನ ಸಾಕೋದ್ ಬೇಡ ಅಂತ ಹೇಳಿದ್ದ ತಾನೆ? ಹೇಳಿದ್ ನಿನಗೆ ಅರ್ಥನೇ ಆಗಲ್ವಾ ಅಥವಾ ಬೇಕು ಅಂತ ಹೀಗೆಲ್ಲ ಮಾಡ್ತಿದ್ಯಾ? ಈ ನಾಯಿ ಮರಿಗಳು ಮತ್ತೆ ಹೇಗೆ ಒಳಗೆ ಬಂದ್ವು? ಮಗುಗೆ ಏನಾದರೂ ಆಗಿದ್ದಿದ್ರೆ ಲೈಫ್ ಲಾಂಗ್ ನಾನು ನಿನ್ನ ಕ್ಷಮಿಸ್ತಿರ್ಲಿಲ್ಲ. ನೋ, ಇನ್ನೇನು ಹೇಳ್ಬೇಡ. ವಿನಯವರೇ, ವರ್ಷಕ್ಕನ್ ಬೈಬೇಡಿ. ಈ ನಾಯಿ ಮರಿಗಳನ್ನ ಆ ದೇವ್ರೆ ಕಳಿಸಿರ್ಬೇಕು. ನನ್ನ ಮಗುನ ಉಳಿಸಿದ್ದು ಈ ನಾಯಿ ಮರಿಗಳು ಮತ್ತೆ ವರ್ಷಕ್ಕಾನೆ. ಆ
ನಾಯಿ ಮರಿಗಳು ಒಳಗಡೆ ಬಂದು ತೊಟ್ಲು ಕಡೆ ನೋಡಿಕೊಂಡು ಬಗುಳ್ತಿದ್ವು. ಅವಕ್ಕೆ ತೊಟ್ಲು ಬೀಳುತ್ತೆ ಅಂತ ಗೊತ್ತಾಗಿತ್ತು ಅನ್ಸುತ್ತೆ. ಪಾಪ ಅದನ್ನ ಹೇಳಕ್ಕೆ ಪ್ರಯತ್ನ ಮಾಡ್ತಿದ್ವು, ಆದ್ರೆ ಆ ಕ್ಷಣಕ್ಕೆ ನನಗೆ ಗೊತ್ತಾಗ್ಲಿಲ್ಲ. ವರ್ಷಕ್ಕ ಇವುಗಳನ್ನ ಕರ್ಕೊಂಡು ಹೋಗೋಕೆ ಹಿಂದೆನೆ ಬಂದ್ಲು. ತೊಟ್ಲು ಬೀಳ್ತಾ ಇರೋದನ್ನ ನೋಡಿ ತಕ್ಷಣ ಮಗುನ ಎತ್ಕೊಂಡ್ಲು. ಇಲ್ಲ ಅಂದಿದ್ರೆ ಮಗುಗೆ ಏನಾಗ್ತಿತ್ತೋ ಏನೋ. ವರ್ಷಕ್ಕ ನನ್ನ ಮಗುನ ಉಳಿಸ್ಕೊಟ್ಬಿಟ್ಟೆ, ನಿನ್ನ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ವರ್ಷ, ಏನು ನಡೀತು ಅಂತ ತಿಳ್ಕೊಳ್ತೆ ದುಡುಕಿ ನಾನು ನಿನ್ನನ್ನು ಬೈದ್ಬಿಟ್ಟೆ. ಸಾರಿ ಮಾ. ಸಾರಿ ವರ್ಷ, ನಾನು ತುಂಬ ಹಾರ್ಶ್ ಆಗಿ ಮಾತಾಡ್ಬಿಟ್ಟೆ. ಪರವಾಗಿಲ್ಲ, ನೋಡಿದ್ಯಾ ಶಕುಂತ್ಲ, ಮೂಕ ಪ್ರಾಣಿಗಳು ಅಂತೀವಿ ಅವುಗಳು ಗೊತ್ತಾಗೋ ಸೂಕ್ಷ್ಮ ನಮಗೆ ಗೊತ್ತಾಗೋದಿಲ್ಲ. ಈ ಎರಡು ನಾಯಿ ಮರಗಳು ನಮ್ಮ ಮೊಮ್ಮಗೂ ಜೀವ ಉಳಿಸ್ಬಿಡ್ತು. ಹೌದಮ್ಮ, ಪ್ರಾಣಿ ಪಕ್ಷಿಗಳು ಆಗಾಗ ಸಂಭವಿಸೋ ಭೂಕಂಪ ಪ್ರಳಯಗಳನ್ನ ಗ್ರಹಿಸಿ ಮನುಷ್ಯನ ಎಚ್ಚರಿಸುತ್ತಂತೆ. ಹೌದು ಬಾಬಾ, ವಿನಾಕಾರಣ ಈ ಪ್ರಾಣಿಗಳನ್ನ ನಾನು ದ್ವೇಷಿಸ್ಬಿಟ್ಟೆ. ಟಿಂಕು ಪಿಂಕು, ನನ್ನ ಕ್ಷಮಿಸ್ಬಿಟ್ರಪ್ಪ. ಮಾತು ಬರದೇ ಇರೋ ನೀವು ದೊಡ್ಡವರಾಗ್ಬಿಟ್ರಿ. ಮನುಷ್ಯ ತನಗೆ ಎಲ್ಲ ತಿಳಿದಿರೋದು ಅಂತ ಅಹಂಕಾರದಲ್ಲಿ ಮೆರಿತಾ ಇರ್ತಾನೆ. ಆದರೆ ದೇವರು ಯಾವ ಜೀವಿಗಳು ಮನುಷ್ಯನಿಗಿಂತ ಕಡಿಮೆ ಇಲ್ಲ, ಎಲ್ಲ ನಾನೇ ಸೃಷ್ಟಿ ಮಾಡಿದ ಶ್ರೇಷ್ಠ ಜೀವಿಗಳು ಅಂತ ಆಗಾಗ ತೋರಿಸ್ತಾ ಇರ್ತಾನೆ. ವರ್ಷ, ನೀನು ನನ್ನ ಪರೀಕ್ಷೆಯಲ್ಲಿ ಗೆದ್ದುಬಿಟ್ಟೆ. ನೀನು ಪ್ರೀತಿ ಸಹನೆ ಜವಾಬ್ದಾರಿಯಿಂದ ಮಕ್ಕಳನ್ನ ಸಾಕಬಲ್ಲೆ ಅಂತ ಸಾಬೀತು ಮಾಡಿದ್ದೀಯ. ಒಂದೆರಡೇ ದಿನಗಳಲ್ಲಿ ಈ ನಾಯಿ ಮರಿಗಳ ಮೇಲೆ ಬಿಟ್ಟಿರಲಾರದಷ್ಟು ಪ್ರೀತಿನ ಬೆಳೆಸ್ಕೊಂಡು ಬಿಟ್ಟಿದೀಯ. ನನ್ನ ಬಂಗಾರಿ ಮಗಳನ್ನ ನಿನ್ನ ಮಗಳೇ ಅನ್ನೋ ಥರ ಕಾಪಾಡಿದ್ಯಾ. ಒಂದು ಒಳ್ಳೆ ತಾಯಿ ಆಗೋದಕ್ಕೆ ಇನ್ನೇನು ಬೇಕು? ಹೌದು ವರ್ಷ, ನಿನಗೆ ಪರಿಪೂರ್ಣ ತಾಯಿ ಆಗೋ ಅರ್ಹತೆ ಇದೆ. ಆದಷ್ಟು ಬೇಗ ಆ ದೇವರ ನಿನ್ನ ಆಸೆ ಈಡೇರಿಸಲಿ.